ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನಮ್ಮ ಮನೆಯ ವರಮಲಕ್ಷ್ಮಿ ಹಬ್ಬದ ಆಚರಣೆ ಬಗ್ಗೆ ಸ್ವಲ್ಪ ಮಟ್ಟಿಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಊರಲ್ಲಿ ತುಂಬಾ ಮಳೆ ಇರೋದರಿಂದ ನಾನು ತುಂಬ ಸಿಂಪಲಾಗಿ ಆಚರಣೆ ಮಾಡಿದ್ದೀನಿ ನಾನು ಯಾವ ರೀತಿ ಆಚರಣೆ ಮಾಡಿದ್ದೀನಿ ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ವರಮಲಕ್ಷ್ಮಿ ಹಬ್ಬದ ವಿಧಿವಿಧಾನಗಳನ್ನೆಲ್ಲ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ನಾನು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಹಬ್ಬಕ್ಕೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ತಕ್ಕ ಮಟ್ಟಿಗೆ ನಾನು ನಿಮಗೆ ಯಾವ ರೀತಿ ತೋರಿಸಿದ್ರು ಅದೇ ರೀತಿಯೇ ಕಳಸ ಸಹ ಕಳಸನ ಪ್ರತಿಷ್ಠಾಪನೆ ಮಾಡಿ ಸೀರೆ ಎಲ್ಲ ಉಡಿಸ್ಬಿಟ್ಟು ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ಹಾಗೆ ಮಾಂಗಲ್ಯ ಕೂಡ ನಾನು ಅರಿಶಿಣದ ಕುಂಬಿದನ ಮಾಡ್ಕೊಂಡಿದ್ದೀನಿ ನೋಡಿ ನಾನು ನಿಮಗೆ ಕಾಣಿಸ್ತಾ ಇರ್ಬೋದು ವರಮಾಲಕ್ಷ್ಮಿ ದೇವಿ ವ್ರತದ ಪುಸ್ತಕ ಇಟ್ಟಿದ್ದೀನಿ ಇದು ಕಂಪಲ್ಸರಿ ಪ್ರತಿಯೊಬ್ರು ಮಾಡಲೇಬೇಕನ್ನ ನಿಮಗೆ ಅಕಸ್ಮಾತ್ ಓದೋಕಾಗದೇ ಹೋದರೆ ನೀವು ಮೊಬೈಲಲ್ಲಿ ಹಾಡ್ ಸಮೇತ ಕೇಳ್ಕೊಬೋದು ಹಾಗೆಯೇ ನೋಡಿ ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ಪ್ರತಿಯೊಂದು ನಾನು ಕೈಗೆ ಬಳೆ ಹಾಕಿದ್ದೀನಿ ಪ್ರತಿಯೊಂದು ಆಚರಣೆನೂ ಕೂಡ ಮಾಡಿದ್ದೀನಿ ನಿಮಗೆ ನಾನೊಂದು ಕೆಲವೊಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ನಾವು ಯಾವ ರೀತಿ ಆಚರಣೆ ಮಾಡಿದ್ದೀವಿ ಅನ್ನೋದಕ್ಕಿಂತ ನಾವು ಯಾವ ರೀತಿ ವಿಧಿವಿಧಾನಗಳ ಅನುಸರಿಸಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಹಾಗೆ ನಾವು ದೇವಿ ಕಳಸ ಪ್ರತಿಷ್ಠಾಪನೆ ನಾವು ಮಾಡಿದ್ದೀವಿ ಅದರ ಪಕ್ಕದಲ್ಲೇ ಮಡ್ಲಕ್ಕಿ ಇಟ್ಟಿದ್ದೀನಿ ಅದು ನಿಮಗೆ ಕಾಣಿಸ್ತೇ ಇರ್ಬೋದು ಹಾಗೆಯೇ ನಾನು ನಾನು ಅದ್ರ ಕೆಳಗೆ ಬಂದಾಗ ನಾನು ಸಣ್ಣದಾದ ಒಂದು ಗಣೇಶನ ಇಟ್ಟಿದ್ದೀನಿ ಆ ಗಣೇಶಕ್ಕೆ ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ಹಾಗೆ ಜನವಾರ ಕೂಡ ಹಾಕಿದ್ದೀನಿ ಪಕ್ಕದಲ್ಲಿ ಕಾಮಾಕ್ಷಿ ದೀಪ ಇಟ್ಟಿದ್ದೀನಿ ಇದು ಕಂಪಲ್ಸರಿ ಇದು ಇದನ್ನು ನಾವು ಈಗ ಬೆಳಗ್ಗೆ ನಾವು ಯಾವಾಗ ಕಳಸ ಪ್ರತಿಷ್ಠಾಪನೆ ಮಾಡ್ತೀವೋ ಅವಾಗ ಹಚ್ಚಿದ್ದು ನಾವು ಶನಿವಾರ ಬೆಳಗ್ಗೆ ಕಳಸ ಎಲ್ಲ ವಿಸರ್ಜನೆ ಮಾಡೋವರೆಗೂ ಇದು ಇದೇ ಥರನೇ ಉರಿತನೇ ಇರಬೇಕು ಉರಿತನೇ ಇರುತ್ತೆ ಇದು ಇದು ಬೇಗನೆ ಖಾಲಿ ಆಗೋದಿಲ್ಲ ಎಣ್ಣೆ ಅದರಲ್ಲಿ ಹಾಗೆ ನೋಡಿ ನಾನು ಪಂಚಕಜ್ಜಾಯ ಮಾಡಿಟ್ಟಿದ್ದೀನಿ ಗಣೇಶನಿಗೆ ತುಂಬಾ ಪ್ರೀತಿ ಅದು ನಾವು ಗಣೇಶ ಚತುರ್ಥಿಯಲ್ಲೂ ಕೂಡ ಈ ಪ್ರಸಾದನ ಮಾಡ್ಬೋದು ನಾನು ನಿಮ್ಗೆ ಆ ವೀಡಿಯೋನೂ ಕೂಡ ಶೇರ್ ಮಾಡಿದ್ದೀನಿ ಹಾಗೆಯೇ ಕಾಮಾಕ್ಷಿ ದೀಪದ ಬಗ್ಗೆನೂ ಯಾವ ರೀತಿ ಕಾಮಾಕ್ಷಿ ದೀಪ ಹಚ್ಚಬೇಕು ಅನ್ನೋದು ಕೂಡ ನಾನು ವೀಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ದೀಪಗಳು ನೀವು ಎಷ್ಟು ದೀಪಗಳು ಬೇಕಾದ್ರೆ ಅಲಂಕಾರ ಮಾಡ್ಬೋದು ಆದರೆ ಅದರಲ್ಲಿ ಕಾಮಾಕ್ಷಿ ದೀಪ ಮಾತ್ರ ತುಂಬಾ ಇಂಪಾರ್ಟೆಂಟು ನೀವು ತಕ್ಕಮಟ್ಟಿಗೆ ಬೆಳ್ಳಿ ಆಗಿರ್ಬೋದು ಅಥವಾ ನಿಮ್ಮಲ್ಲಿ ಎಷ್ಟು ಸೇವಿಂಗ್ಸ್ ಇರುತ್ತೋ ಆ ದುಡ್ಡು ಕೂಡ ಒಂದು ಪ್ಲೇಟಲ್ಲಿ ಹಾಕಿಟ್ರೆ ಒಳ್ಳೆಯದು ಹಾಗೆ ಒಂದು ಲೋಟ ಹಾಲು ಸಮೇತ ಇಟ್ಟಿದ್ದೀನಿ ಅದು ಮಸ್ಟನ್ ಶುಡ್ಡದು ಅಥವಾ ನೀವು ಪಂಚಾಮೃತ ಮಾಡಿ ಕೂಡ ಇಡ್ಬೋದು ಹಾಗೆ ಕಳಸ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ನಿಮಗೆ ಅದನ್ನು ಕೂಡ ನಾನು ಯಾವ ರೀತಿ ಕಳಸ ರೆಡಿ ಮಾಡ್ಕೋಬೇಕು ಹಾಗೆ ದೇವರ ದೃಷ್ಟಿ ತೆಗೆಯುವಂಥ ದೀಪ ಕೂಡ ಕೆಂಪಾರ್ತಿ ಯಾವ ರೀತಿ ರೆಡಿ ಮಾಡಬೇಕು ಹಾಗೇನೇ ಅಕ್ಷತೆ ಯಾವ ರೀತಿ ರೆಡಿ ಮಾಡಬೇಕು ಪ್ರತಿಯೊಂದು ವೀಡಿಯೋನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ನೀವು ಆ ವಿಡಿಯೋಗಳನ್ನ ನೋಡ್ಬೋದು ಹಾಗೆಯೇ ನೋಡಿ ನಾನು ಈ ಕಡೆ ಸೈಡು ಹಣ್ಣು ಇಟ್ಟಿದ್ದೀನಿ ಪ್ರತಿಯೊಂದು ಹಣ್ಣುಗಳನ್ನು ಇದ್ರೊಳಗೆ ನಾನು ಒಂದೇ ಬೌಲಲ್ಲೇ ಎಲ್ಲ ಇಟ್ಟಿದ್ದೀನಿ ನಮ್ಮ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ತುಂಬ ಪುಟ್ಟದಾಗಿಯೇ ನಾನು ದೇವರಿಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ ಹಾಗೆ ಅದ್ರ ಕೆಳಗೆ ನಾವು ಬಂದರೆ ನಾನು ಮುತ್ತೈದರಿಗೆ ಕೊಡುವಂಥ ಎಲೆ ಅಡಿಕೆ ಬಾಳೆಹಣ್ಣು ಅರ್ಶಿನ ಕೊಂಬು ಅರ್ಶಿನ ಕುಂಕುಮ ಪ್ರತಿಯೊಂದನ್ನು ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಹಾಗೇ ಪಕ್ಕದಲ್ಲಿ ನಾನು ಒಂದು ದೀಪಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಹದಿನಾರು ದೀಪಗಳ ತುಪ್ಪದ ಬತ್ತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ನೆಕ್ಸ್ಟು ಗಣೇಶನ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ದೀಪಗಳ ಬಗ್ಗೆ ಅದರಲ್ಲಿ ಕೂಡ ನಾನು ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿ ಮಾಹಿತಿ ಕೊಡ್ತೀನಿ ನಾನು ಅವಾಗ ಈಗ ನೋಡಿ ಆ ದೀಪಗಳನ್ನ ನಾವು ಹದಿನಾ ಬ ತುಪ್ಪದ ದೀಪ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಚ್ಚಿದ್ದೀವಿ ಅದನ್ನು ಯಾವಾಗ ಹಚ್ಬೇಕಪ್ಪ ಅಂತಂದರೆ ನಾವು ಮಂಗಳಾರತಿ ಎಲ್ಲ ಮಾಡಿರ್ತೀವಲ್ಲ ಆ ಟೈಮಲ್ಲಿ ಅದನ್ನು ಹಚ್ಕೋಬೇಕು ನಾವು ಹಾಗೆ ಪ್ರಸಾದಕ್ಕೆ ನಾನು ಒಬ್ಬಟ್ಟು ಮಾಡಿದ್ದೆ ಅಂದರೆ ಬೇಳೆ ಒಬ್ಬಟ್ಟು ಮಾಡಿದೆ ಹಾಗೆ ಲಿಂಬೆಣ್ಣಿನ ಚಿತ್ರಾನ್ನ ಹಾಗೆ ಹೆಸರುಬೇಳೆ ಕೋಸಂಬರಿ ಜೊತೆಲಿ ಕಡಲೆಬೇಳೆ ಒಡೆ ಮತ್ತು ಮತ್ತು ನಾನು ಪಾಯಸ ಇಷ್ಟರ ಮಟ್ಟಿಗೆ ನಾನು ಪ್ರಸಾದ ರೆಡಿ ಮಾಡಿಕೊಂಡಿದ್ದೆ ಈ ನಿಮಗೆ ಪ್ರತಿಯೊಂದು ನಾನು ಏನೇನು ಹಬ್ಬಕ್ಕೆ ರೆಡಿ ಮಾಡಿದ್ದೀನಿ ಅಂತೇಳಿ ತೋರಿಸಿದ್ದೀನಿ ಫ್ರೆಂಡ್ಸ್ ಇಷ್ಟರ ಮಟ್ಟಿಗೆ ಅಷ್ಟೇ ನಾನು ಹಬ್ಬ ಅಂತೆ ತುಂಬ ಸಿಂಪಲಾಗಿ ಆಚರಣೆ ಮಾಡೋದು ನಾನು ನಿಮಗೆ ಮತ್ತೊಂದು ಮಾಹಿತಿ ಹೇಳ್ತೀನಿ ನಾವು ಎಷ್ಟು ಅಲಂಕಾರ ಮಾಡಿದ್ದೀವಿ ಎಷ್ಟು ಹೂವು ಹಾಕಿದ್ದೀವಿ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ನಾವು ಎಷ್ಟು ವಿಧಿವಿಧಾನಗಳನ್ನ ಅನುಸರಿಸಿದ್ದೀವಿ ಭಕ್ತಿಯಿಂದ ನಾವು ನಡ್ಕೊಳ್ತೀವಿ ಅದು ಇಂಪಾರ್ಟೆಂಟು ದೇವರಿಗೆ ಹಾಗೇನೇ ಜೊತೇಲಿ ನೀವು ದೇವರು ವರಮಾಲಕ್ಷ್ಮಿ ವ್ರತದ ಬುಕ್ ಏನಿದೆಯೋ ಅದನ್ನು ಮಾತ್ರ ನೀವು ಮನೇಲಿ ಇಟ್ಟು ಪೂಜೆ ಮಾಡೋದು ಮಾತ್ರ ಮರಿಬೇಡಿ ಅದನ್ನು ಕೂಡ ತುಂಬಾ ಇಂಪಾರ್ಟೆಂಟು ಹಾಗೆಯೇ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾವು ಹಿಂದಿನ ದಿವಸನ ಯಾವ ರೀತಿ ಆಚಾರ ರೆಡಿ ಮಾಡ್ಕೋಬೇಕು ಹಾಗೆ ಅದರದ್ದು ಏನು ವಿಧಿವಿಧಾನಗಳು ಪ್ರತಿಯೊಂದು ನಿಮ್ಮ ಜೊತೆ ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ನಾನು ವರಮಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ದೀನಿ ನಮಗೆ ನಿಮಗೆ ಇದು ನಾನೀಗ ತೋರಿಸಿರೋ ವಿಡಿಯೋ ಅಂದರೆ ನಾನು ದೇವಿ ಅಲಂಕಾರ ಮಾಡಿರೋ ರೀತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನನಗೊಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಹಾಗೆ ನಾನು ಇಲ್ಲಿವರೆಗೂ ನಿಮ್ಗೆ ಏನು ತಿಳಿಸ್ಕೊಟ್ಟಿದ್ದೀನೋ ಅದನ್ನು ಮತ್ತೆ ನಾನು ರಿಪೀಟ್ ನಿಮಗೆ ಆ ವೀಡಿಯೋ ತೋರಿಸ್ತಾ ಇದ್ದೀನಿ